ಬಹುನಿರೀಕ್ಷಿತ ಕೆಜಿಎಫ್ ಚಿತ್ರ ವಿಶ್ವಾದ್ಯಂತ ಬಿಡುಗಡೆಯಾಗಿದ್ದು ಚಿತ್ರಕ್ಕೆ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಕಟೌಟ್ಗೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಮಾಡೋದ್ರೊಂದಿಗೆ ಅಭಿಮಾನಿಗಳು ಚಿತ್ರವನ್ನು ಭರ್ಜರಿಯಾಗಿ ಬರಮಾಡಿಕೊಂಡಿದ್ದಾರೆ. ನಗರದ ಪ್ರಮುಖ ಚಿತ್ರಮಂದಿರ ನರ್ತಕಿಯಲ್ಲಿ ಕೆಜಿಎಫ್ ಚಿತ್ರ ಬಿಡುಗಡೆಯಾಗಿದ್ದು ಅಭಿಮಾನಿಗಳು ಅನ್ನ ಸಂದರ್ಪಣೆ ಹಾಗೂ ಕ್ಷೀರಾಭಿಷೇಕ ಮೂಲಕ ಸಂಭ್ರಮಿಸಿದ್ದಾರೆ. ವಿಶೇಷ ಅಂದ್ರೆ ನರ್ತಕಿ ಚಿತ್ರಮಂದಿರದಲ್ಲಿರುವ 72 ಅಡಿ ಎತ್ತರದ ಯಶ್ ಕಟೌಟ್ಗೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಮಾಡಿದ್ದಾರೆ. ನಗರದ ನವರಂಗ್, ಊರ್ವಶಿ, ಚಂದ್ರೋದಯ ಹಾಗೂ ಸಿದ್ದೇಶ್ವರ ಸೇರಿದಂತೆ ವಿವಿಧ ಚಿತ್ರಮಂದಿರಗಳಲ್ಲಿ ಬೆಳಿಗ್ಗೆ 4 ಗಂಟೆಯಿಂದಲೇ ಚಿತ್ರ ಪ್ರದರ್ಶನ ಆರಂಭವಾಗಿದೆ. ಎಲ್ಲಾ ಚಿತ್ರಮಂದಿರಗಳಲ್ಲೂ ಹೂವಿನ ಅಲಂಕಾರದೊಂದಿಗೆ ಕಂಗೊಳಿಸ್ತಾ ಇದ್ದು ಯಶ್ ಕಟೌಟ್ಗೆ ಹೂವಿನ ಹಾರಾಕಿ ಅಭಿಮಾನಿಗಳು ಕೇಕೆ ಹಾಕ್ತಾ ಇದ್ದಾರೆ. ಚಿತ್ರ ನೋಡಿದ ಬಹುತೇಕ ಅಭಿಮಾನಿಗಳು ಚಿತ್ರ ಸೂಪರೋ ಸೂಪರು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಯಶ್ ಅಭಿಮಾನಿ ಮಹೇಶ್ ವಿಆರ್ ಚಿತ್ರ ಬಿಡುಗಡೆ ದಿನದಂದೇ ಹೊಸ ಬೈಕ್ ಖರೀದಿಸಿ ಚಿತ್ರಮಂದಿರದ ಮುಂದೆ ಪೂಜೆ ಸಲ್ಲಿಸಿದ್ದಾರೆ. ಇದೇ ವೇಳೆ ಚಿತ್ರ ನೋಡಲು ಬಂದಿದ್ದ ಪ್ರೇಕ್ಷಕರಿಗೆ ಸಿಹಿ ವಿತರಿಸಿ ಸಂಭ್ರಮಿಸಿದ್ದಾರೆ. ಕಲಬುರಗಿಯಲ್ಲೂ ಪ್ರೇಕ್ಷಕ ಮಹಾಶಯ ಚಿತ್ರಕ್ಕೆ ಜೈಕಾರ ಹಾಕಿದ್ದಾನೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಧ್ಯರಾತ್ರಿ ಚಿತ್ರ ಪ್ರದರ್ಶನ ಕಂಡಿದೆ. ಕೋಡ್ ತಡೆಯಾಜ್ಞೆ ಗೊಂದಲದ ನಡುವೆಯೂ ರಾಖಿ ಬೈ ಹವಾ ಸೃಷ್ಟಿಸಿದೆ. ತವರು ನೆಲದಲ್ಲಿ ತೆರೆಗೆ ಅಪ್ಪಳಿಸಿದ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಗೊಂದಲದ ನಡುವೆಯೂ ಕೆಜಿಎಫ್ ಸಿನಿಮಾ ಕೋಲಾರದಲ್ಲಿ ಬಿಡುಗಡೆಯಾಗಿದೆ. ಕೋಲಾರದ ನಗರದ 3 ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದೆ. If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.